ಅನೇಕ ಹೋರಾಟಗಳನ್ನು, ಜನಪರ ಹೋರಾಟಗಳನ್ನು ಟಿವಿ ಫೈವ್ ಕನ್ನಡ ಮಾಡಿಕೊಂಡೇ ಬರ್ತಾ ಇದೆ. ಯಾವಾಗೆಲ್ಲ ಜನಗಳಿಗೆ ಸಮಸ್ಯೆ ಆಗುತ್ತೋ ಆ ಜನಗಳ ದನಿಯಾಗುವುದೇ ಟಿವಿ ಫೈವ್ನ ಮೊಟ್ಟ ಮೊದಲ ಆದ್ಯತೆ ಮತ್ತು ಕರ್ತವ್ಯ. ಅದರ ನಂತರದಲ್ಲಿ ಇಂಪ್ಯಾಕ್ಟ್ ಮಾಡಿ ಕೂಡ ರಾಷ್ಟ್ರ ಮಟ್ಟದಲ್ಲಿ ಕೂಡ ಗೆದ್ದಿರುವಂಥ ಒಂದು ವಾಹಿನಿ ಅಂದರೆ ಅದು ಟಿವಿ ಫೈವ್ ಕನ್ನಡ. ಅನೇಕ ಬಾರಿ ಅನೇಕ ಹೋರಾಟಗಳನ್ನು ಮಾಡಿ ಜನಗಳ ಪರವಾಗಿ ನಿಂತು ನ್ಯಾಯ ಕೊಡಿಸುವಂತಹ ಒಂದು ಕೆಲಸದಲ್ಲಿ ಒಂದು ಅಳಿಲು ಸೇವೆ ಟಿವಿ ಫೈವ್ನದ್ದು ಇದೆ. ಟಿವಿ ಫೈವ್ ಅಂದರೆ ಇಂಪ್ಯಾಕ್ಟ್, ಇಂಪ್ಯಾಕ್ಟ್ ಅಂದರೆ ಟಿವಿ ಫೈವ್. ಕನ್ನಡಿಗರ, ದಲಿತರ, ರೈತರ, ಬಡವರ ಕಷ್ಟಕ್ಕೆ ಸ್ಪಂದಿಸುವ ಏಕೈಕ ಕನ್ನಡ ವಾಹಿನಿ ಇದು. ನ್ಯಾಯಕ್ಕಾಗಿ ಹಾತೊರೆಯುವಂತಹ ಹೃದಯಗಳಿಗೆ ಜೀವಸ್ಪರ್ಶಿಯಾಗಿ ಟಿವಿ ಫೈವ್ ಕನ್ನಡ ನಿಂತ್ಕೊಳ್ಳುತ್ತೆ. ಇವತ್ತೇನು ಮಾಡ್ತು ಅಂತ ಹೇಳಿದ್ರೆ, ಒಂದು ಶತಮಾನದ ಶಾಲೆ, 156 ವರ್ಷಗಳ ಹಳೆಯ ಶಾಲೆ ಹುಬ್ಬಳ್ಳಿಯಲ್ಲಿ, ಅದನ್ನು ಒಡೆದು ಹಾಕಿ ಅದನ್ನು ಬುಲ್ಡೋಸ್ ಮಾಡಿ ಅಲ್ಲಿ ಒಂದು ಪಾರ್ಕಿಂಗ್ ಲಾಟ್ ಮಾಡಿದ್ರೆ ಹೇಗೆ, ಮಲ್ಟಿಪ್ಲೆಕ್ಸ್ ಪಾರ್ಕಿಂಗ್ ಲಾಟ್ ಮಾಡಿದ್ರೆ ಹೇಗೆ ಅಂತ ಹೇಳಿ ವ್ಯಾಪಾರಿಗಳು ಮನವಿ ಕೊಟ್ಟರಂತೆ. ಅದಕ್ಕೆ ಆಯ್ತಾಯಿತು, ಹೇಗಿದ್ರು ಶಾಲೆ ಇದೆಯಲ್ಲ ಒಡೆದು ಹಾಕ್ಬಿಡೋಣ, ಏನು ಹಳೆ ಶಾಲೆ ಇದು, ನಿರ್ಧಾರ ಮಾಡಿದರು. ಆದರೆ ನಮಗೆ ಶಾಲೆ ಅಂದರೆ ದೇವಸ್ಥಾನ ಅಂತ ವಿದ್ಯಾರ್ಥಿಗಳು ಮಾತಾಡ್ತಾ ಇದ್ರು. ಶಾಲೆ ಅಂದರೆ ದೇವಾಲಯ ಅಲ್ವಾ ಸರ್? ದೇವಸ್ಥಾನ ಕಟ್ತೀವಿ, ಬನ್ನಿ ಮೇಡಮ್, ಬನ್ನಿ ಸರ್, ಕರಿತೀವಲ್ವಾ? ಶಾಲೆ ವರ್ಣಿಸ್ತಾ ಇದ್ದೀವಿ ಅಂದರೆ ಅದು ದೇಗುಲ ಅಂತ ನಮ್ಗೆ ಅನಿಸೋದೇ ಇಲ್ಲ ನೋಡಿ. ಆ ಮಕ್ಕಳೆಲ್ಲಿ ಹೋಗಬೇಕು? 156 ವರ್ಷಗಳು, 4-5 ತಲೆಮಾರು ಕಲಿತಂಥ ಜನ, ಅವರ ಭಾವನೆ, ಅವರ ಸೇವೆ. 156 ವರ್ಷಗಳಿಂದ ಅಲ್ಲೇನೋ ಕಮರ್ಷಿಯಲ್ ಮಾಡಬೇಕು ಅಂತ ಅವರು ತೀರ್ಮಾನ ಮಾಡಿದ್ದಿದ್ರೆ ಶಾಲೆನೇ ಇರ್ತಿರಲಿಲ್ಲ. 100 ಜನ, 1000 ಜನ, ಲಕ್ಷಾಂತರ ಜನ ಓದ್ತಾನೇ ಇರಲಿಲ್ಲ ಅಲ್ವಾ? ಅಂಥ ಶಾಲೆ ಉಳಿಸಲೇಬೇಕು ಅಂತೇಳಿ ಟಿ ವಿ ಫೈವ್ ಕನ್ನಡ ಪಣ ತೊಟ್ಟು ನಿಂತ್ಕೊಳ್ಳುತ್ತೆ, ಹೋರಾಟ ಮಾಡುತ್ತೆ, ಜನಾಭಿಪ್ರಾಯ ಸಂಗ್ರಹ ಮಾಡುತ್ತೆ. ಇದೇ ಸಂದರ್ಭಕ್ಕೆ ಸಂಬಂಧಪಟ್ಟಂಥವರನ್ನು ಮಾತಿಗೆ ಕರೆಯುತ್ತೆ, ಏನಾಗ್ತಿದೆ ಅಲ್ಲಿ ಅಂಥೇಳಿ ಅವರಿಗೆ ಮನ ಮುಟ್ಟುವಂತೆ, ಮನ ತಟ್ಟುವಂತೆ ಪ್ರಶ್ನೆ ಕೇಳುತ್ತೆ ಟಿ ವಿ ಫೈವ್ ಕನ್ನಡ. ನೀವೇ ಆ ಶಾಲೆ ವಿದ್ಯಾರ್ಥಿ ಆಗಿದ್ದಿದ್ದರೆ ನಿಮ್ಮ ಆಗಿನ ಹೆಡ್ ಮಾಸ್ಟ್ರು, ಈಗಿನ ಟೀಚರ್ಗಳು, ಏನಪ್ಪ ನೀನು ಕಲಿತ ಶಾಲೆಯನ್ನು ನೀನೇ ಉರುಳಿಸ್ತಾ ಇದೆಯೇನಪ್ಪ ಅಂತ ನಿಮ್ಮನ್ನು ಕೇಳಿದ್ರೆ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಅಧಿಕಾರಿಗಳು ನಾವು ಕೇಳಿದ್ವಿ ಅಧಿಕಾರಿಗಳಿಗೆ. ನೀ ಓದಿದ ಶಾಲೆಯನ್ನು ಯಾರೋ ಉರುಳಿಸೋಕ್ಕೆ ಬಂದಾಗ ಆ ಶಾಲೆಯ ಟೀಚರ್ಗಳು, ಮಕ್ಕಳು ನಿಮ್ಮ ಆಫೀಸ್ ಮುಂದೆ ಬಂದು ನೀವು ಓದಿದ ಶಾಲೆ ಈ ಥರ ಉರುಳಿಸ್ತಾ ಇದ್ದಾರೆ, ಶಾಲೆ ಉರುಳಿಸ್ಬೇಡಿ ಅಂತ ಹೇಳಿ, ಪಾಪದ ಕೆಲಸ ರೀ, ನಿಜವಾಗ್ಲೂ ಪಾಪದ ಕೆಲಸ. ಶಾಲೆ ಉರುಳಿಸೋದಿದೆಯಲ್ಲ, ಎಷ್ಟು ಪಾಪದ ಕೆಲಸ ನೋಡಿ ಅದು. ಶಾಲೆ ಉರುಳಿಸೋದು, ದೊಡ್ಡ ಆಲದ ಮರದಲ್ಲಿ 100 ಪಕ್ಷಿಗಳು ಗೂಡು ಕಟ್ಕೊಂಡು ಅಲ್ಲಿ ವಾಸ ಮಾಡ್ತಿರ್ತವೆ, ಆ ಮರ ಕಡ್ದು ಬಿಸಾಕೋದು ಹಾಗೆ. ನಾವು ಯೋಚನೆ ಮಾಡ್ತೀವಿ, ಮರ ಕಡ್ದಾಗ ಒಂದಷ್ಟು ಪಕ್ಷಿಗಳ ಗೂಡು ಬಿದ್ದು ಕೆಲವು ಮರಿಗಳು ಮೊಟ್ಟೆ ಎಲ್ಲ ಅಲ್ಲಿ ಬಿದ್ದು ಹೋಗಿದ್ದಾಗ ಹೇಳ್ತೀವಿ, ಅಯ್ಯೋ ಎಷ್ಟೊಂದು ಪಕ್ಷಿಗಳು ಪಾಪ ವಾಸವಾಗಿತ್ತು, ಇಂಥ ಮರ ಕಡ್ದಾಕ್ಬಿಟ್ರ ಪಾಪಿಗಳಾ ಮಾತಾಡ್ತೀವಲ್ವ. ಹಾಗೇ ಶಾಲೆನೂ ಹಾಗೇ, ಅನೇಕ ಪುಟ್ ಪುಟ್ ಕಂದಮ್ಮಗಳು ಓದಿ ದೊಡ್ಡವರಾಗಿರ್ತಾರೆ, ದೊಡ್ಡವ್ರು ಸಾಧನೆ ಮಾಡಿರ್ತಾರೆ. ಇಂಥ ಶಾಲೆ ಉರುಳಿಸಬೇಕು ಅಂಥೇಳಿ ಟಿ ವಿ ಫೈವ್ ಕನ್ನಡ ಇಳಿದಾಗ ಆ ಅಭಿಯಾನ, ಬ್ರಾಡ್ವೇ ಸರ್ಕಾರಿ ಶಾಲೆ ಉರುಳಿಸಿ ಪಾರ್ಕಿಂಗ್ ಕಾಂಪ್ಲೆಕ್ಸ್. ಬ್ರಾಡ್ವೇ ಅಂದರೆ ಇದ್ಯಾವುದು ಇಂಗ್ಲೀಷ್ ಮೀಡಿಯಂ ಅಂದ್ಕೋಬೇಡಿ ನೀವು, ಬ್ರಾಡ್ವೇ ಬಳಿ ಇರುವ ಕನ್ನಡ ಶಾಲೆ ಅದು. ಕಾಂಪ್ಲೆಕ್ಸ್ ಕಟ್ಟಕ್ಕೆ ಮುಂದಾಗಿದ್ದರು ಪಾಲಿಕೆಯವರು, ಇದ್ರ ಬಗ್ಗೆ DPR ಕೂಡ ರೆಡಿಯಾಗಿತ್ತು, ಪಾಲಿಕೆ ಅಧಿಕಾರಿಗಳು ಸಿದ್ಧಪಡಿಸ್ತಾ ಇದ್ರು. ವಿಷಯ ಏನು ಅಂತ ಹೇಳಿದ್ರೆ ವ್ಯಾಪಾರಿಗಳು ಮನವಿ ಕೊಟ್ಟರಂತೆ ಇಲ್ಲೆಲ್ಲ ಗಾಡಿ ನಿಲ್ಸೋಕ್ಕೆ ಜಾಗ ಬೇಕು ಅಂಥೇಳಿ ಶಾಲೆ ಉರುಳಿಸ್ಬಿಡೋಕ್ಕೆ ತೀರ್ಮಾನ ಮಾಡಿದ್ರಂತೆ. ಇದೀಗ ನಮಗೆ ಮನವಿ ಬಂದಿತ್ತು, ನಾವು ಪರಿಶೀಲಿಸ್ತಾ ಇದ್ವಿ, ಇದರ ತೊಂದರೆ ಆಗ್ತಿದೆ ಅಂತ ನಾವು ಗಮನಿಸಿದಾಗ ನಾವು ಇದು ಈ ನಿರ್ಧಾರಕ್ಕೆ ನಾವು ಬರಲ್ಲ ಅಂಥೇಳಿ ಪಾಲಿಕೆ ಆಯುಕ್ತರು ಈಶ್ವರ ಉಳ್ಳಾಗಡ್ಡಿಯವರು ಆಂದೋಲನ ನಾವು ಕೈಗೊಂಡಾಗ ಅವರು ಕೂಡ ಧ್ವನಿಗೂಡಿಸಿದ್ರು, ಇಲ್ಲ ನಾವು ಶಾಲೆ ಉರುಳಿಸಲ್ಲ, ಆ ತೀರ್ಮಾನಕ್ಕೆ ನಾವು ಬರಲ್ಲ ಅಂತ ಕೂಡ ಅವರು ಭರವಸೆ ಕೊಟ್ಟಿದ್ದಾರೆ. ಏನು ಹೇಳಿದ್ರು ಅವರು ನೋಡಿ, ಹುಬ್ಬಳ್ಳಿಯಲ್ಲಿ ಬ್ರಾಡ್ವೇನಲ್ಲಿ ಒಂದು ಸರ್ಕಾರಿ ಕನ್ನಡ ಶಾಲೆ ಇದೆಯಲ್ಲ, 156 ವರ್ಷದ ಹಳೇದು, ಇದನ್ನು ಕೆಡವಿ ಹಾಕಿ ಪಾರ್ಕಿಂಗ್ ಕಾಂಪ್ಲೆಕ್ಸ್ ಮಾಡಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ. ಇಲ್ಲ, ಈಗ ಏನಂತಂದ್ರೆ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಏನು ಕೋರ್ ಮಾರ್ಕೆಟ್ ಏರಿಯಾ ಇದೆ, ಆ ಕೋರ್ ಮಾರ್ಕೆಟ್ ಏರಿಯಾಲ್ಲಿ ನಮ್ಮ ಪಾಲಿಕೆಯ ಒಂದು ಜಾಗ ಇದೆ ಆ ಸ್ಕೂಲ್ ಮುಂದ್ಗಡೆ. ಸೊ ಅಲ್ಲಿನ ಎಲ್ಲಾ ಅಂಗಡಿಕಾರರು ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ ಏನಂತ ಹೇಳಿದ್ರೆ, ಎಲ್ಲ ನಮ್ಗೆ ಪಾರ್ಕಿಂಗ್ ಜಾಗ ಬೇಕು ಆ ಏರಿಯಾದಲ್ಲಿ ಅಂತ ಹೇಳಿ. ಅದ ಪ್ರಕಾರ ಇನ್ನೂ ಅದು ಚಿಂತನೆ ಹಂತದಲ್ಲಿದೆ, ಡೆಫಿನೆಟ್ಲಿ ಅದನ್ನ ನಾವು ಪಾಸಿಟಿವ್ ಆಗಿ ಡಿಸಿಷನ್ ತಗೊಂತೀವಿ, ಅದ್ರ ಬಗ್ಗೆ ಇನ್ನೂ ಫೈನಲೈಸ್ ಆಗಿಲ್ಲ. ಅರ್ಥ ಆಗುತ್ತೆ ನನಗೆ. ಈಗ ವ್ಯಾಪಾರ ಮಾಡೋರ್ಗೂ ಕೂಡ ಒಂದು ಜಾಗ ಬೇಕು, ಪಾರ್ಕಿಂಗ್ ಜಾಗ ಇಲ್ಲದಿದ್ರೆ ಯಾರು ವ್ಯಾಪಾರಕ್ಕೆ ಬರಲ್ಲ, ನಮ್ಗೆ ಲಾಸ್ ಆಗುತ್ತೆ ಇರುತ್ತದ ಅಗ್ರಿ. ಆದ್ರೆ ಶಾಲೆ ಇದೆಯಲ್ಲ ಸರ್, ಇದು 156 ವರ್ಷದ ಹಳೆ ಶಾಲೆ, ನಮ್ಮ ನಿಮ್ಮ ಬಾಧ್ಯತೆ ಅಲ್ವಾ ಸರ್ ಇದು? ನಾವು ಈಶ್ವರ್ ಉಳ್ಳಾಗಡ್ಡಿ ಅವರೇ, ನಿಮ್ ವಯಸ್ಸು ಗೊತ್ತಿಲ್ಲ, ಅಂದಾಜು ನಿಮ್ಗೆ 40-50 ವರ್ಷ ಇರ್ಬೋದಾ ನಿಮ್ಗೆ? ಹಾ, ನೀವು ಕೂಡ ಹಿಂದೆ ಸರ್ಕಾರಿ ಶಾಲೆಲ್ಲೋ ಕನ್ನಡ ಶಾಲೆಲ್ಲೋ ಕಲಿತವರೇ ಅಲ್ವೇ?
ಹೌದೌದು. ನಿಮ್ ನಿಮ್ಮ ಶಾಲೆಯನ್ನ ನೀವ್ ಯಾವ್ದೋ ಓದಂತ ಊರಲ್ಲಿ ಯಾರೋ ಒಡೆದ್ ಹಾಕ್ಬಿಡ್ತಾ ಇದಾರೆ ಅಂದ್ರೆ ಆ ನೆನಪುಗಳೆಲ್ಲ ಸತ್ತೋಗಲ್ವಾ ಸರ್? ಬೇಸರ ಆಗಲ್ವಾ? ಡೆಫಿನೆಟ್ ಆಗಿ ಹೇಳಿದ ವಿಷಯ ಅದೇ. ಈಗ ನಾವು ಅಗ್ನಿಕರ ಮನವಿ ಕೊಟ್ಟಿದ್ದಾರೆ, ಕೊಟ್ಟಿದ್ರಿಂದ ಅದನ್ನ ವೆರಿಫೈ ಮಾಡ್ತಾ ಇದೀವಿ. ಡೆಫಿನೆಟ್ ವಿಲ್ ಟೇಕ್ ಅ ಫಸ್ಟ್ ಡಿಸಿಷನ್. ಸಪೋಸ್ ನೀವು ಈ ಶಾಲೆ ಓದಿದ್ರಿ ಅನ್ಕೊಳ್ಳಿ, ಆಗಿನ ಹೆಡ್ ಮಾಸ್ಟರ್ ಟೀಚರ್ಗಳು ಏನು ಈಶ್ವರ್ ಉಳ್ಳಾಗಡ್ಡಿ ಅವರೇ ನೀವು ಓದಿದ ಶಾಲೆ ಹಿಂಗ್ ಒಡೆದ್ ಹಾಕ್ಬೇಕು ಅಂತ ಇದಾರೆ ಅಂದ್ರೆ ನೀವೇನ್ ತೀರ್ಮಾನ ತಗೋತಿದ್ರಿ ಸರ್? ಹೌದು, ಡೆಫಿನೆಟ್ ಆಗಿ ಇದ್ರ ಬಗ್ಗೆ ಡೆಫಿನೆಟ್ ಆಗಿ ಅವ್ರ ಮನೆ ಕೊಟ್ಟಿದ್ರಿಂದ ಅದು ಇಶ್ಯೂ ಆಗಿದೆ. ಡೆಫಿನೆಟ್ ಆಗಿ ಅದನ್ನ ನಾವು ಉಲ್ಟೇ ಕಟ್ಟಿಸಿ ನೀವು ಮಾಡಿ ಪಾರ್ಕಿಂಗ್ ಲಾಟ್ ಮಾಡ್ಕೊಳ್ಳಿ. ನಮ್ಮ ತಕರಲ್ಲಿ ಆಧುನಿಕ ನಗರಗಳು ಬೆಳೀತಾ ಇವೆ, ಜನ ಜಾಸ್ತಿ ಆಗ್ತಿದ್ದಾರೆ, ಅವೆಲ್ಲ ಬೇಕು ಸೌಲಭ್ಯಗಳು. ಆದ್ರೆ ಶಾಲೆ ಒಡೆದು ಪಾರ್ಕಿಂಗ್ ಬೇಡ ಈಶ್ವರ್ ಉಳ್ಳಾಗಡ್ಡಿ ಅವರೇ. ನಮ್ಮ ರಿಕ್ವೆಸ್ಟ್ ಕೂಡ ಹೌದು, ಇದಕ್ಕೆ ಸಕಾರಾತ್ಮಕ ಸ್ಪಂದಿಸ್ತಾ ಇದ್ರಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಲ್ಲದಿದ್ರೆ ನಮಗೂ ಹೋರಾಟ ಅನಿವಾರ್ಯ ಆಗ್ಬಿಡುತ್ತೆ ಈಶ್ವರ್ ಅವರೇ. ಇಲ್ಲ, ಡೆಫಿನೆಟ್ ಆಗಿ ವಿಲ್ ಟೇಕ್ ಅ ಫಸ್ಟ್ ಡಿಸಿಷನ್. ಈ ಶಾಲೆ ಬೇಡ, ಯಾಕಂದ್ರೆ ಸ್ವಾತಂತ್ರ್ಯದ ಇತಿಹಾಸ ಇರತಕ್ಕಂಥ ಶಾಲೆ ಇದು. ಅನೇಕರು ಸ್ವಾತಂತ್ರ್ಯದಲ್ಲೂ ಧುಮುಕಿದ್ದಾರೆ, ಅವ್ರು ಕೊಟ್ಟ ಸ್ವಾತಂತ್ರ್ಯದಿಂದ ನಾವೆಲ್ಲ ಆರಾಮಾಗಿದ್ದೀವಿ ಇವತ್ತು ನಮ್ಮ ಪಾಡಿಗೆ ನಾವಲ್ವಾ? ಅವ್ರ ಕೊಡುಗೆಗಳನ್ನ ಮರೆಯಬಾರದು. ಇದು ದೇವಸ್ಥಾನ, ಈ ಶಾಲೆ ಒಡೆಯೋದು ಬೇರೆ ಅಲ್ಲ, ನಮ್ಮ ಮುಂದಿನ ನೂರಾರು ದೇವರುಗಳ ಒಂದು ದೇವಸ್ಥಾನ ಒಡೆದು ಹಾಕೋದು ಬೇರೆ ಅಲ್ಲ ನನ್ನ ಪ್ರಕಾರ. ಆಗ್ಲಿ, ಥ್ಯಾಂಕ್ ಯು ಈಶ್ವರ್ ಉಳ್ಳಾಗಡ್ಡಿ ಅವ್ರ ಮೇಲೆ ನಂಬಿಕೆ ಇಟ್ಟು, ಭರವಸೆ ಇಟ್ಟು ಈ ಶಾಲೆಗೆ ಏನೂ ಆಗಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಟಿವಿ ಫೈವ್ ಜೊತೆ ಮಾತನಾಡೋದಕ್ಕೆ.